पतिया अनैतिक संबंध प्रश्न पत्नियों कोलेगैदु पतिराय एस्केप आगिरतक्कंत घटने चित्रदुर्गदल्लि नडेदिदे। ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ಬರು ಹೊಂದಾಣಿಕೆಯಿಂದ ಹೋದ್ರೆ ಮಾತ್ರ ಸುಖವಾಗಿ ಸಂಸಾರ ಸಾಗುತ್ತದೆ। ಆದರೆ ಇಲ್ಲೊಬ್ಬ ಪತಿರಾಯ ಮನೆಯಲ್ಲಿ ಸುಂದರವಾದ ಹೆಂಡತಿ ಮುದ್ದಾತ ಇಬ್ಬರು ಮಕ್ಕಳಿದ್ರು ಕೂಡ ಅನೈತಿಕ ಸಂಬಂಧ ಇಟ್ಕೊಂಡು ಇಂದು ಮಡದಿಯನ್ನೇ ಕೊಲೆ ಮಾಡಿದ್ದಾನೆ। ಕಳೆದ 6 ವರ್ಷದ ಹಿಂದೆ ಚಿತ್ರದುರ್ಗದ ಎಸ್ಜೆ ಮೀಟಿ ಹಿಂಭಾಗ ರೋಜಾನೋ ಯುವತಿಯನ್ನ ಮದುವೆಯಾಗಿದ್ದ ಮತಿಹೀನ ಫೋಟೋಗ್ರಾಫರ್ ಇದೀಗ ತನ್ನ ಪತ್ನಿಯನ್ನೇ ಕೊಲೆಗೈದಿದ್ದಾನೆ। ಹೌದು, ಈ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ। ಆರ್ಥಿಕವಾಗಿ ಸಮಸ್ಯೆ ಏನು ಇರಲಿಲ್ಲ, ಪತ್ನಿ ಮನೆಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ದರು। ತುಂಬು ಕುಟುಂಬದಲ್ಲಿ ಇದ್ದರೂ ಕೂಡ ಇವನಿಗೆ ಬೇರೆ ಹೆಣ್ಣು ಮಕ್ಕಳ ಸಹವಾಸ ಬೇರೆ। ಹೌದು, ಬೇರೆ ಹೆಣ್ಣು ಮಕ್ಕಳ ಜೊತೆ ಸಹವಾಸ ಇಟ್ಕೊಳ್ಳಬೇಡ, ಒಳ್ಳೆ ರೀತಿಯಲ್ಲಿ ಬದುಕೋಣ ಅಂತ ಪತ್ನಿ ಎಷ್ಟೇ ಹೇಳಿದ್ರು ಕೂಡ ಪತಿರಾಯನಿಗೆ ಬುದ್ಧಿ ಬರಲಿಲ್ಲ। ರಾಜಿ ಸಂಧಾನ ಮಾಡಿಸಿದ್ರು ಕೂಡ ಪತಿರಾಯ ತಾನು ಇರೋದೇ ಹೀಗೆ, ನಾನು ಬದಲ ಆಗೋದೇ ಇಲ್ಲ ಅನ್ನೋ ರೀತಿ ನಡೆದುಕೊಳ್ತಾನೆ। ಅದಾದ ನಂತರ ಪದೇ ಪದೇ ಈ ರೀತಿ ರಾಜಸಂಧಾನ ಮಾಡ್ತಿದ್ರೆ ಎಲ್ಲಿ ತನ್ನ ಗಂಡನ ಮರ್ಯಾದೆ ಹೋಗುತ್ತೋ ಅಂತ ಹೆದರಿದ ಪತ್ನಿ ಯಾರಿಗೂ ಹೇಳದೆ ಪತಿಯ ಜೊತೆ ಈ ರೀತಿಯೆಲ್ಲ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅನೈತಿಕ ಸಂಬಂಧ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿದ್ದಾಳೆ। ಇದರಿಂದ ರೊಚ್ಚಿಗೆದ್ದ ಪತಿರಾಯ ಪತ್ನಿಯ ಮೇಲೆ ಮನಸ್ಸು ಇಚ್ಛೆ ತಳಿಸಿದ್ದಾನೆ। ಆಗ ರಕ್ತದ ಮಡುವಿನಲ್ಲಿ ಬಿದ್ದ ಪತ್ನಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವ ನಾಟಕವಾಡಿದ್ದಾನೆ। ಆಗ ಅಲ್ಲಿ ಆಸ್ಪತ್ರೆಯಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಅಂತ ಸುಳ್ಳು ದಾಖಲೆಗಳನ್ನು ಕೊಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಮಾಡಿರ್ತಾನೆ। ಆದರೆ ಹಾಸ್ಪಿಟಲ್ಗೆ ಹೋಗೋ ದಾರಿ ಮಧ್ಯದಲ್ಲಿಯೇ ಪತ್ನಿ ಹಸು ನೀಗಿದ್ದಾಳೆ। ಇದನ್ನು ತಿಳಿದಿದ್ದಂತೆ ಪತಿರಾಯ ಅಲ್ಲಿಂದ ಎಸ್ಕೇಪ್ ಆಗಿದ್ದು ಇದೀಗ ಮೃತ ರೋಜಾ ಅವರ ಸಂಬಂಧಿಕರು ಹಾಗೂ ಮನೆಯವರು ಯರಿಸ್ವಾಮಿಗೆ ಕಠಿಣ ಶಿಕ್ಷೆಯಾಗಬೇಕು, ಅವನೇ ಕೊಲೆ ಮಾಡಿ ನನ್ನ ಮಗಳನ್ನು ಸಾಯಿಸಿದ್ದಾನೆ ಅಂತ ಈಗ ರೋಜಾ ಅವರ ಕುಟುಂಬದವರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ। ಅಲ್ಲದೆ ಯರಿಸ್ವಾಮಿ ವಿರುದ್ಧ ಚಿತ್ರದುರ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ದು, ಪರಾರಿಯಾಗಿರುವ ಯರಿಸ್ವಾಮಿಗೋಸ್ಕರ ಪೊಲೀಸರು ಇದೀಗ ಹುಡುಕಾಟವನ್ನು ನಡೆಸುತ್ತಿದ್ದು ಕಠಿಣ ಶಿಕ್ಷೆಯಾಗಬೇಕು ಅಂತ ಮೃತಳ ಸಹೋದರಿ ಇದೀಗ ಆಗ್ರಹಿಸುತ್ತಿದ್ದಾರೆ। ಸುರೇಶ್ ಬೆಳಗೆರೆ, ಎನ್ಕೆಎಸ್ ಟಿವಿ 4, ಚಿತ್ರದುರ್ಗ। ಮಕ್ಕಳ ಸಮಸ್ಯೆ ಮಾಡ್ತಾರೆ।